ನಮಸ್ಕಾರ. ಅಪ್ಪಾಜಿಯವರ ನಿಮ್ಮ ಒಡನಾಟ ಎಷ್ಟು ವರ್ಷಗಳಿಂದ ಆಯಿತು? ಒಂದು 30 ವರ್ಷ ಆಗಿದೆ ರೀ. 30 ವರ್ಷದಿಂದ ನನಗೆ ಅವರ ಒಂದು ಸಂಪಂದ್ರೆ ಅವ್ರ ಜೊತೆಲಿ ಇರೋಂಥ ಒಂದು ಅವಕಾಶ ಸಿಕ್ಕಿದ್ದಂಗೆ ಹೆಚ್ಚು ಕಮ್ಮಿ 30 ವರ್ಷ ಆಗಿದೆ. 30 ವರ್ಷದಿಂದ ಅವ್ರ ಜೊತೆಲಿದ್ದೀನಿ ನಾನು. ಈ 30 ವರ್ಷ ಕಲಾ ಜಗತ್ತಿನ ಪಯಣದಲ್ಲಿ ಆದಂಥ ಅನುಭವ ಅವ್ರ ಜೊತೆಲಿ ಆದಂಥ ಅನುಭವಗಳನ್ನ ನಮ್ಮ ವೀಕ್ಷಕರ ಜೊತೆ ಇಲ್ಲ ಅನುಭವ ಬೇಕಾದಷ್ಟು ಇದೆ ಬಿಡಿ. ಅದ್ರ ಬಗ್ಗೆ ನಾವು ಅವ್ರ ಜೊತೆ ಸೇರಿದ ಮೇಲೆ ಜೀವನದ ಒಂದು ಶೈಲಿ ಏನಿದೆಯೋ ಅದನ್ನು ರೂಢಿಸ್ಕೊಂಡಿವಿ ಅಂದರೆ ತಪ್ಪೇನಿಲ್ಲ. ಅವರಲ್ಲಿ ಕಲ್ತ್ಕೊಂಡಿದ್ದು ಬೇಕಾದಷ್ಟು ಇದೆ. ಯಾವ ವಿಷಯದಲ್ಲೇ ಆದರೂ ಅಷ್ಟೇ, ಪ್ರತಿಯೊಂದು ಜೀವನದಲ್ಲಿ ಬೇಕಾದ ವಿಷಯಗಳಿಗೆ ಅವರ ಹತ್ರ ಅವ್ರನ್ನ ನೋಡಿ ಕಲ್ತಿದ್ದು ತುಂಬ ಇದೆ ನಮಗೆ. ಮುಖ್ಯವಾಗಿ ದೊಡ್ಡವರು ಚಿಕ್ಕವರು ಅವ್ರಿಗೆ ಯಾವ ಥರ ಅವ್ರಿಗೆ ಮರ್ಯಾದೆ ಕೊಡಬೇಕು, ಅವ್ರಿಗೆ ಅವ್ರನ್ನ ಯಾವ ಥರ ನಡೆಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ತುಂಬ ನಾವು ಅವ್ರನ್ನ ನೋಡಿ ನಾವು ಕಲ್ತಿದ್ದೀವಿ. ದೇವ್ರ ಪೂಜೆ ಆಗ್ಬೋದು, ಯಾವ ವಿಷಯದಲ್ಲಾದರೂ ಅಷ್ಟೇ, ಮನುಷ್ಯನಿಗೆ ಒಂದು ಒಳ್ಳೆಯ ಗುಣಗಳು ಏನೇನು ಬರಬೇಕು ಅಂತಿದೆಯೋ ಅದೆಲ್ಲ ಜಾಸ್ತಿ ನಾವು ಅವ್ರ ಹತ್ರ ಬಂದ ಮೇಲೇ ನಾವು ಪ್ರತಿಯೊಂದನ್ನು ನಾವು ರೂಢಿಸ್ಕೊಂಡು ಅವ್ರು ನೋಡಿ ಅವ್ರು ನಡ್ಕೊಳ್ತಿದ್ದ ರೀತಿ, ಅವರು ಜನಗಳ ಹತ್ರ ಇದ್ದಿದ್ದ ರೀತಿ, ಯಾರ ಹತ್ರನೇ ಆಗಲಿ ಏನೇ ಆಗಲಿ ಅವರು ಯಾವ ಥರ ಮಾತಾಡ್ತಿದ್ರು, ಅವರು ದೊಡ್ಡವರಾಗಲಿ ಚಿಕ್ಕವರಾಗಲಿ ಯಾವತ್ತೂ ಅವರು ಭೇದ ಮಾಡಿದವರೇ ಅಲ್ಲ. ನನ್ನ ಒಂದು ಅವ್ರ ಜೊತೆ ಇದ್ದ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ಒಂದು ದಿವಸನೂ ಒಬ್ಬರನ್ನು ಏಕವಚನದಲ್ಲಿ ಅವ್ರು ಮಾತಾಡಿಸಿದ್ದೆ ನಾನು ಕಿವಿಲಿ ನಾನು ಕೇಳೇ ಇಲ್ಲ. ನನ್ನ ಇಷ್ಟು ದಿವಸ ಎಕ್ಸ್ಪೀರಿಯೆನ್ಸ್ನಲ್ಲಿ ಕೇಳೇ ಇಲ್ಲ ನಾನು. ಒಬ್ಬರು ಮನಸ್ಸು ನೋಯಿಸಿ ಮಾತಾಡಿದ್ದಂತೂ ಇಲ್ಲವೇ ಇಲ್ಲ. ಯಾರೇ ಬರಲಿ ಎಂಥವರೇ ಬರಲಿ ಅವರನ್ನು ನಗುಮುಖದಲ್ಲೇ ಅವ್ರನ್ನ ಸ್ವಾಗತ ಮಾಡ್ತಾಯಿದ್ರು, ನಗುಮುಖದಲ್ಲೇ ಅವ್ರ ಹತ್ರ ಮಾತಾಡ್ತಾಯಿದ್ರು, ನಿಮಗೇನು ಬೇಕು ಹೌದಾ. ಅಕಸ್ಮಾತ್ ಯಾರೊಬ್ಬರು ಪರಿಚಯ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಈಗ ಬಂದು ಯಾರೋ ಒಂದು ಕೇಳಿದ್ರು ಅಂದ್ಕೊಳ್ಳಿ, ಹಾಂ ಅಣ್ಣ ನಿಮ್ಮ ಅವತ್ತು ನೋಡಿದ್ನಲ್ಲ ನಿಮಗೆ, ಹಾಂ ಕರೆಕ್ಟ್ ರೀ ನೋಡಿದ್ದೆ, ನೀವು ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಅಂತ ಇದೇ ಥರ ಮಾತಾಡಿಸೋರು. ಎಷ್ಟೋ ಸರಿ ಅವ್ರು ಆಚೆ ಹೋದ್ಮೇಲೆ ನಮ್ಮನ್ನು ಕೇಳೋರು, ಇವ್ ಎಲ್ಲ ಮರೆತು ಬಿಟ್ಟಿದ್ದೀನಿ ಕಣೆ, ಇವರೆಲ್ಲ ನೋಡಿದ್ನ ಅಂದರೆ ಅವರಿಗೆ ಒಬ್ಬ ಅವ್ರ ಮನಸ್ಸಿಗೆ ನೋವು ಮಾಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಯಾರೇ ಬರಲಿ ಆ ಥರ ಒಂದು ಅವ್ರನ್ನ ನೋಡಿ ನಾವು ತುಂಬ ಒಂದು ಒಳ್ಳೆತನನ ಕಲ್ತ್ಕೊಂಡಿದ್ವಿ ಅವ್ರ ಹತ್ರ. ನಾವು ಅವ್ರ ಜೊತೇಲಿ ಇದ್ವಿ, ಎಲ್ಲ ನಮ್ಮ ಚಿತ್ರಗಳು ಕೆಲಸಗಳು ಮಾಡ್ತಾ ಇರ್ತಕ್ಕಂಥ ಟೈಮ್ ಸಮಯದಲ್ಲಿ ಅವರ ಒಂದು ಪ್ರೋತ್ಸಾಹ ತುಂಬ ಇತ್ತು ನಮಗೆ. ಪ್ರತಿ ಸ್ಟೆಪ್ನಲ್ಲೂ ಅವರ ಮಾರ್ಗದರ್ಶನ ನಾವು ತಗೊಂಡೇ ನಾವು ಪ್ರತಿ ಕೆಲಸಗಳನ್ನೂ ಮಾಡ್ತಾಯಿದ್ವಿ. ಅವರಿಗೆ ಮನಸ್ಸಿಗೆ ನೋವಾಗಂಥ ಕೆಲಸ ಯಾವತ್ತೂ ಮಾಡ್ತಿರಲಿಲ್ಲ ನಾನು. ಅವರು ಏನಿದೆ ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ನೋಡಿಕೊಂಡು ನಮ್ಮ ಚಿತ್ರೀಕರಣ ಸಮಯ ಆಗ್ಬೋದು ಯಾವುದೇ ಸಮಯದಲ್ಲೂ ಕೂಡ ಅಷ್ಟೆ, ಅದನ್ನು ನೋಡಿಕೊಂಡು ಅವರಿಗೆ ಎಲ್ಲಿ ನೋವಾಗುತ್ತೋ ಅವ್ರ ಮನಸ್ಸಿಗೆ ಎಲ್ಲಿ ನೋವಾಗುತ್ತೋ ಅವ್ರಿಗೆ ಏನು ತೊಂದರೆ ಆಗುತ್ತೋ ಇಲ್ಲ ಏನು ಅಂದ್ಕೊಂಡು ಬಿಡ್ತಾರೋ ಅನ್ನೋ ಉದ್ದೇಶದಲ್ಲಿ ನಾವು ಪ್ರತಿ ಸ್ಟೆಪ್ನಲ್ಲೂ ಅವ್ರನ್ನ ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ವಿ. ಪ್ರೊಡಕ್ಷನ್ಸಲ್ಲಿ ಆಗ್ಬೋದು, ಬೇರೆ ಆರ್ಟಿಸ್ಟ್ಗಳ ಜೊತೆಯಲ್ಲಿ, ಬೇರೆ ಯಾವ ಕೆಲಸಗಾರನ ಜೊತೆಲೂ ಅಷ್ಟೆ, ನಾವು ಮಾತ್ರ ಭಾರಿ ಭಯ ನಮಗೆ ಎಲ್ಲಿ ಏನು ನೊಂದ್ಕೊಂಡು ಬಿಡ್ತಾರೋ ನಮ್ಮ ಯಜಮಾನರು. ಆ ನೊಂದ್ಕೊಳ್ಳೋ ಕೆಲಸ ಭಗವಂತ ನಮ್ಗೆ ಆ ಥರ ಮನಸ್ಸು ಕೊಡಬೇಡಪ್ಪ, ನಮಗೆ ಅವ್ರಿಗೆ ಮನಸ್ಸು ಖುಷಿ ಪಡಿಸ್ಬೇಕು, ಅವ್ರನ್ನ ಅವರು ನೋಡಿ ನಮ್ಮ ಕೆಲಸ ನೋಡಿ ಖುಷಿಯಾಗಬೇಕು ಅವ್ರಿಗೆ ಅನ್ನೋದೇ ನಮಗೆ ಮುಖ್ಯ ಒಂದು ಮನಸ್ಸಲ್ಲಿದ್ದಂಥ ಒಂದು ವಿಷಯ. ಅದು ನಾನು ನನ್ನ ಒಂದು ಕಾರ್ಯ ಚಿತ್ರರಂಗದ ನನಗೆ ಫುಲ್ಲು ನಮ್ಮ ಮನೆಯಲ್ಲಿ ಚಿತ್ರಗಳು ನನಗೆ ವಹಿಸ್ಕೊಟ್ಬಿಟ್ಟಿದ್ರು ನಮ್ಮ ಅಕ್ಕವರು. ಯಾವತ್ತೂ ನೀನು ಏನು ಮಾಡ್ತೀಯ ಯಾಕೆ ಮಾಡ್ತೀನಿ ಯಾವತ್ತೂ ನನ್ನ ಕೇಳಿದವರಲ್ಲ. ಪ್ರತಿ ಸ್ಟೆಪ್ ಎಲ್ಲ ನಂದೇ, ಎಲ್ಲ ನಮಗೆ, ನೀ ಏನು ಬೇಕು ಮಾಡಪ್ಪ. ಅವರು ಕೊಟ್ಟ ಕೆಲಸನ ಕರೆಕ್ಟಾಗಿ ನಿರ್ವಹಿಸಬೇಕು ಅನ್ನೋದೇ ನನಗೆ ಒಂದು ಉದ್ದೇಶ. ಅವರು ನಮ್ಮ ಯಜಮಾನರು ಶೂಟಿಂಗ್ ಬಂದರೆ ಫಸ್ಟ್ ಏನಪ್ಪ ಏನು ಟಿಫನ್ ತಂದಿದ್ರಿ, ಎಲ್ಲರೂ ಟಿಫನ್ ಮಾಡಿದ್ರಾ ಸ್ಮಾತ್. ಆದರೂ ಒಂದೊಂದ್ಸರಿ ನಮ್ಮೇಲೆ ಅವ್ರಿಗೆ ಡೌಟ್ ಆಗ್ತಿತ್ತೋ ಏನೋ, ಪಕ್ಕದಲ್ಲಿ ಕೇಳೋರು ಒಬ್ಬ ಪ್ರೊಡಕ್ಷನ್ ಬಾಯಿಂದ ಹಿಡಿದು ಒಬ್ಬ ಲೈಟ್ ಯಾರೇ ಆಗಲಿ, ಟಿಫನ್ ಮಾಡಿದ್ರೇನ್ರಿ, ಚೆನ್ನಾಗಿತ್ತ ಟಿಫನ್ನು, ಏನು ಟಿಫನ್ ಮಾಡಿದ್ರಿ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋರು. ಆರ್ಟಿಸ್ಟ್ಗಳನ್ನೂ ಅಷ್ಟೇ, ಫಸ್ಟ್ ಒಂದು ಎಲ್ಲರೂ ಟಿಫನ್ ಮಾಡಿದಾರಾ, ಕರೆಕ್ಟಾಗಿ ಕೊಟ್ಟಿದ್ದೀರಾ, ಅವ್ರಿಗೆ ಕುಡಿಯೋಕೆ ಏನು ಕೊಟ್ರಿ, ಈ ಥರ ವಿಚಾರಿಸ್ಕೊಳ್ಳೋದು ಅಂತಂದರೆ ಸರ್ ಅಯ್ಯೋ ಅಯ್ಯೋ ಅದನ್ನು ನಾವು ನಮಗೊಂದ್ಸರಿ ಅದೆಲ್ಲ ನೋಡ್ತಾ ಇದ್ರೆ ಏನಪ್ಪ ಎಲ್ಲಿ ಯಾರು ಕಮ್ಮಿ ಮಾಡಿಬಿಟ್ಟಿದ್ದೀವೋ ಏನೋ, ಪ್ರೊಡಕ್ಷನ್ ಹುಡುಗನೆಲ್ಲ ಕರೆದು ನಾವು ಕೇಳೋದು ಏನಪ್ಪ ಕೊಟ್ಟಿದ್ದೀರಾ, ಅವ್ರು ಕೇಳೋಕ್ಕಿಂತ ಮುಂಚೆ ನಾವು ವಿಚಾರಿಸ್ಕೊಂಬಿಡ್ತಾ ಇದ್ವಿ. ಏನಂದರೆ ಅವ್ರು ಬಂದು ಕೇಳಿ ಯಾರೋ ಒಬ್ಬರು ಇಲ್ಲ ಅದನ್ನು ಕೊಟ್ಟಿಲ್ಲ ಅಂದ್ಬಿಟ್ರೆ ಅದು ಅವ್ರು ತುಂಬ ನೊಂದ್ಕೊಂಬಿಡೋದು, ಅಷ್ಟು ಹತ್ರ ಆಗಿದೆ
ಏನೋ ಕಾರಣಾಂತರದಿಂದ ಅವ್ರಿಗೆ ಸರಿಯಾದ ಟೈಮ್ಗೆ ಅವ್ರಿಗೆ ನಾವು ಅವ್ರಿಗೆ ನಾವು ಟಿಫನ್ ಆಗ್ಬೋದು, ಊಟ ಆಗ್ಬೋದು, ಇಲ್ಲ ಕಾಫಿ ಆಗ್ಬೋದು, ಟೀ ಆಗ್ಬೋದು, ಏನಾಗ್ಬೋದು, ಏನಪ್ಪ ಏನು ಮಿಸ್ ಆಗಿ ಇಲ್ಲ ನಾನು ಕುಡಿದಿಲ್ಲ ಇಲ್ಲ ನಾನು ತಿಂದಿಲ್ಲ ಅಂದ್ಬಿಟ್ರೆ ತುಂಬಾ ಹೊಂದ್ಕೊಂಬಿಡೋರು, ಇಮ್ಮಿಡಿಯೇಟ್ಲಿ ಕರೆಸೋರು ನಮ್ಮನ್ನು, ಯಾಕೆ ಈ ಥರ ಆಯಿತು, ಹಿಂಗಾಗಬಾರ್ದು, ಈ ಥರ ಆಗಬಾರ್ದು, ನೀವು ನನಗೆ ನನಗೆ ಕೊಡೋದು ಫಸ್ಟ್ ಅಲ್ಲ, ಮುಖ್ಯ ಅಲ್ಲ, ಇವ್ರನ್ನೆಲ್ಲ ಫಸ್ಟ್ ನೀವು ಗಮನಿಸ್ಕೊಂಡು ಆಮೇಲೆ ನನ್ನ ಹತ್ರಕ್ಕೆ ಬರಬೇಕು. ನೀವು ಅವ್ರ ಪಕ್ಕದಲ್ಲೇ ನಿಂತು ಪಕ್ಕದಲ್ಲೇ ಹೋಗಿ ಅವ್ರ ಜೊತೆಲಿ ಯಾವಾಗಲೂ ಮಾತುಕತೆ ಆಡ್ಕೊಳ್ಳೋಷ್ಟು ನಮಗೆ ಒಂದು ಇದು ಟೈಮು ಸಿಗ್ತಿಲ್ಲ, ಜೊತೆಯಲ್ಲಿ ನಮಗೆ ಅವ್ರ ಬಗ್ಗೆ ಏನೋ ಒಂದು ತುಂಬ ಪ್ರೀತಿ, ಅಷ್ಟೇ ಭಯ. ಏನಂದರೆ ನಾವು ಹೋಗಿ ಅವ್ರನ್ನ ಹತ್ರ ಯಾವಾಗಲೂ ಎದುರಾಗ ನಿಂತ್ಕೊಂಡು ಮಾತಾಡ್ಸೋಷ್ಟು ನಮಗೆ ಅವ್ರನ್ನ ಅಂದರೆ ಅವ್ರು ಜಾಲಿಯಾಗಿರ್ತಿದ್ರು, ಯಾವಾಗಲೂ ಜಾಲಿ ಕರೆಯೋರು, ಮಾತಾಡಿಸೋರು, ಎಲ್ಲ ಮಾತಾಡೋರು. ಸಾಯಂಕಾಲ ಸಾಯಂಕಾಲ ಹೊತ್ತಿನಲ್ಲಿ ಒಂದು ಶೂಟಿಂಗ್ ಒನ್ ಅವರ್ ಬ್ರೇಕ್ ಇರುತ್ತೆಲ್ಲ, ಈವ್ನಿಂಗ್ ಹಾಫ್ ಅನ್ ಅವರು ಜೊತೆಲಿ ಕರ್ಕೊಂಡು ಹೋಗೋರು, ಸುಮ್ಮನೆ ವಾಕ್ ಮಾಡ್ಕೊಂಡು ಮಾತು ಏನು ಹೇಳ್ಕೊ ಅಂದರೆ ವಿಷಯಗಳೇನಿಲ್ಲ, ಇದೇ ವಿಷಯ ಏನಪ್ಪ ಏನು ಹೆಂಗೆ ನಡೀತಾ ಇದೆ, ಕೆಲಸ ಅಂಶ ನಡೀತಾ ಇದೆ ಅಲ್ಪ, ಡೈರೆಕ್ಟ್ ಕೆಲಸ ಕೆಲಸ ಮಾಡ್ತಾ ಇದ್ದಾರಾ, ಆಮೇಲೆ ಯಾವ ಥರ ನನಗೆ ನಾಳೆಗೆ ಏನು ಸರಿಯನ್ನು ಮಾಡ್ಕೋಬೇಕು, ಚೆನ್ನಾಗಿ ವ್ಯವಹಾರಗಳೆಲ್ಲ ನೋಡ್ಕೊಳ್ಳಿ ಮಾಡ್ಕೊಳ್ಳಿ, ಅವ್ರಿಗೆ ನೋಡಿ ಕೊಡೋರ್ಗೆಲ್ಲ ಕರೆಕ್ಟಾಗಿ ಕೊಡಿ, ಒಂದು ಆರ್ಟಿಸ್ಟ್ಗಳಿಗಾಗಲಿ ಟೆಕ್ನಿಷಿಯನ್ಸ್ ಕರೆಕ್ಟಾಗಿ ಪೇಮೆಂಟ್ ಕೊಡ್ತಾ ಇದೆ, ಕೊಡಿಯಪ್ಪ, ಯಾವ್ರಿಗೆ ಇದು ಮಾಡಬೇಡಿ, ಯಾವುದಕ್ಕೂ ನೀವು ಹಿಂದಕ್ಕೆ ಹೋಗಬೇಡಿ, ಕೊಡ ವಿಷಯದಲ್ಲಿ ಮಾತ್ರ ಕರೆಕ್ಟಾಗಿ ಮಾತಾಡಿದ್ದೆ, ಏನೇ ಮಾತಾಡೋದು ಕರೆಕ್ಟಾಗಿ ಕೊಡಿ ಅವ್ರಿಗೆ ದುಡ್ಡುಗಳು, ಅಂದರೆ ಏನಾದ್ರು ಒಂದು ವ್ಯವಹಾರದ ಬಗ್ಗೆ ಸಾಯಂಕಾಲ ಕೇಳ್ಕೊಂಡು ಹೋಗೋರು. ನಾವೇನು ಸಾಧಿಸಿದ್ದೀವಿ, ಏನು ಸಾಧನೆ ಮಾಡಿದ್ದೀವಿ, ಮುಂದೆ ಏನು ಸಾಧಿಸಬೇಕು ಅನ್ನುವಂಥದ್ದು ಇನ್ನೂ ಪ್ರಶ್ನೆಯಾಗಿ ಉಳಿದಿದೆ. ಇದು ಯಾಕೆಂದರೆ ಈ ಒಂದು ಕಲಾರಂಗಕ್ಕೆ ಇದೇ ಮೊದಲು ಇದೇ ಕೊನೆ ಅನ್ನುವಂಥದ್ದೇನಿಲ್ಲ. ನಾವು ಯಾವುದನ್ನು ಪ್ರಾರಂಭ ಮಾಡ್ತೀವೋ ಅದು ಮೊದಲಾಗಿರುತ್ತೆ, ಇದಕ್ಕೆ ಕೊನೆ ಅಂತ ಅನ್ನುವಂಥದ್ದಕ್ಕೆ ದಾರಿನೇ ಇಲ್ಲ. ನಾವಿನ್ನೂ ಸಾಕಷ್ಟು ಬೆಳಿಬೇಕಾಗಿದೆ, ಇನ್ನೂ ಬಹಳ ಚಿಕ್ಕ ಥರದಲ್ಲೇ ಇದ್ದೀವಿ, ಮಕ್ಕಳಾಗಿ ಬದುಕ್ತಾ ಇದ್ದೀವಿ, ಸಾಲದು ಮುಂದೆ ಹೋಗಬೇಕು. ವಿಶಾಲ ಕರ್ನಾಟಕ, ಆ ಕರ್ನಾಟಕದಲ್ಲಿ ಕಲಾರಂಗ ಬಹಳ ವಿಶಾಲವಾಗಿದೆ, ಏನು ಕಾರಣವೋ ಗೊತ್ತಾಗ್ತಾ ಇಲ್ಲ, ಮುಂದೆ ನುಗ್ಗೋದಕ್ಕೆ ಅವಕಾಶ ಆಗ್ತಾ ಇಲ್ಲ. ಅದಕ್ಕೆ ಸಾಹಿತಿಗಳ ಸಹಕಾರ ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ನಾವು ಇಷ್ಟು ವರ್ಷಗಳಿಂದ ಇಲ್ಲಿಂದ ಇಲ್ಲಿ ಕಾಲ ಕಳೆದಿದ್ದೀವಿ, ಬೇಕಾದಷ್ಟು ಚಿತ್ರಗಳಲ್ಲಿ ನಾನಾ ವಿಧವಾದಂತಹ ಪಾತ್ರಗಳನ್ನು ಮಾಡಿರಬಹುದು, ಚಿತ್ರಗಳಲ್ಲಿ ನಟಿಸಿರಬಹುದು, ಆದರೆ ನಮಗೆ ಈ ಕನಕದಾಸರು ಹೇಳಿದ ಹಾಗೆ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತಂತ ಹೇಳ್ತಾರೆ. ಹಾಗೆ ಮೊದಲನೇದಾಗಿ ಹೊಟ್ಟೆ, ಹೊಟ್ಟೆ ಬಹಳ ಮುಖ್ಯ. ಆ ಹೊಟ್ಟೆಗೆ ಭಗವಂತ ತುಂಬ ಅನ್ನ ಕೊಟ್ಟಿದ್ದಾನೆ. ಈ ಅಂತರಂಗದ ಹಸಿವಿದೆ ನೋಡಿ, ಈ ಹಸಿವು ಮಾತ್ರ ಇದು ಹಿಂಗಿಸೋದು ಬಹಳ ಕಷ್ಟ. ಇದು ಎಷ್ಟು ತಿಂತ ಇದ್ರು ತಿಂತಾನೇ ಇರಬೇಕು ಅಂತ ಅನ್ಸುತ್ತೆ. ಈ ಆಸೆ ಬಹುದೊಡ್ಡ ಆಸೆ ಇದು. ಎಂಥ ಆಸೆ ಅಂದರೆ ವಿಶ್ವಕ್ಕೆ ಸಂಬಂಧಪಟ್ಟಂಥ ಆಸೆ, ವಿಶ್ವರೂಪಿ ಅಂತ ಹೇಳ್ತಾರೆ. ಹಾಗೆ ಈ ಈ ಕಲೆನಲ್ಲಿ ಅಂತಹ ಒಂದು ದೊಡ್ಡ ತತ್ವ ಅಡಗಿದೆ. ಇದು ನಮಗೆಷ್ಟು ಮಾಡಿದ್ರೂ ಸಾಕಾಗ್ತಾ ಇಲ್ಲ. 40 ವರ್ಷಗಳಿಂದ ಇದೇನು, ಇದು ನನ್ನ ವೈಯಕ್ತಿಕವಾದ ಭಾವನೆ. ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀವಿ, ವಯಸ್ಸು ಆಗ್ತಾ ಇದೆ, ಆಗಿದೆ, ಏನು ಸಾಧನೆ ಮಾಡಿದ್ದೀವಿ ಅಂತ ಹೇಳಿದಾಗ ಬರೀ ಸೊನ್ನೆ ಒಂದೇ ಒಂದು ಸಿಗುತ್ತೆ ನಮಗೆ. ಒಂದು ಚಿತ್ರ ಮಾಡಿ ಅದು ಹೊರಗಡೆ ಬಂದು ಬಹಳ ಅದ್ಧೂರಿಯಾಗಿ ಹೋಗ್ತಾ ಇದೆ, ಜನ ಎಲ್ಲ ಆನಂದಿಸ್ತಾ ಇದ್ದಾರೆ ಅಂತಂದಾಗ ನಮಗೊಂದು ಸ್ವಲ್ಪ ಕಿಂಚಿತ್ ಆನಂದ ಸಿಕ್ಕೇ ಸಿಕ್ಕುತ್ತೆ, ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಅದ್ರ ಮಧ್ಯೆ ಇನ್ನೂ ಸ್ವಲ್ಪ ಏನೋ ಒಂದು ನಿರಾಶೆ, ಅದನ್ನು ಹೀಗೆ ಮಾಡಬೇಕಾಗಿತ್ತು, ಹಾಗೆ ಮಾಡಬೇಕು, ಹೀಗೆ ಬೆಳೆಸಬೇಕಾಗಿತ್ತು, ಈ ಥರ ಇದ್ದಿದ್ದು ಎಷ್ಟು ಚೆನ್ನಾಗಿರೋದು. ನಾವು ಕಲಾವಿದರಾದ್ದರಿಂದ ಬರೀ ಅಭಿನಯದ ಕಡೆ ನಮ್ಮ ಗಮನ ಇರುತ್ತೆ, ಬಾಕಿ ಈ ವ್ಯಾವಹಾರಿಕವಾಗಿ ಈ ನಿಮ್ಮ ರಾಜಕುಮಾರನಿಗೆ ಏನೇನೂ ಗೊತ್ತಿಲ್ಲ, ಏನು ಪ್ರಯೋಜನವಿಲ್ಲದ ಮನುಷ್ಯ, ವ್ಯವಹಾರಕ್ಕೂ ನಮಗೂ ಬಹಳ ದೂರ, ಏನೋ ಭಗವಂತನೇ ಅದರಿಂದ ದೂರ ಮಾಡಿಬಿಟ್ಟಿದ್ದೇನೆ ಅಂತ ಕಾಣುತ್ತೆ. ಏನೋ ಇಂಥ ಒಂದು ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ಈ ಅಭಿನಯದ ಕಡೆಯೇ ಗಮನ ಹೆಚ್ಚಾಗಿ ಹರಿಸೋದಕ್ಕೊಂದು ಅವಕಾಶ ಆಯಿತು ಅಂತ ಹೇಳ್ಬೋದು. ಸಾಲದು, ಇನ್ನೂ ಬೇಕು, ಇನ್ನೂ ಬೇಕು ಅಂತ ಅನಿಸುತ್ತೆ. ಇನ್ನೂ ಬೇಕು ಬೇಕು ಅಂದರೆ ನಮ್ಮ ಇಚ್ಛೆಯ ಪ್ರಕಾರ ಪ್ರತಿಯೊಂದು ನಡೆಯೋಕ್ಕೆ ಸಾಧ್ಯವೇ? ಹಾಗೆ ಇನ್ನು ಮುಂದೆ ಬರತಕ್ಕಂಥ ಪೀಳಿಗೆ ಅದು ಬೆಳಿಬೇಕು. ತಾವು ಗಾಜನೂರಿನಲ್ಲಿ ಅಂದರೆ ಡಾಕ್ಟರ್ ರಾಜ್ರವರ ಊರಿಗೆ ಹೋಗಿದ್ದಾಗ ವೀರಪ್ಪನ್ ತಮ್ಮನ್ನು ಅಪಹರಿಸ್ಕೊಂಡು ಹೋದರು. ಅಪಹರಿಸ್ಕೊಂಡಾದಂಥ ಅನುಭವಗಳು ಮತ್ತು ಕಾಡಿನೊಳಗೆ ಆದಂಥ ಅನುಭವಗಳು ನಮ್ಮ ವೀಕ್ಷಕರೊಂದಿಗೆ ಹಂಚ್ಕೊಳ್ತೀರಾ? ಅವರ ಜೊತೆಯಲ್ಲಿ ನನಗೆ ಭಗವಂತ ಒಂದು ಸಂದರ್ಭನ ಕಲ್ಪಿಸ್ದ. ಆ ಸಂದರ್ಭ ಯಾರಿಗೂ ಬರೋದು ಬೇಡ ಅಂದರೆ ಸಂದರ್ಭ ಅಂದರೆ ಅವರ ಜೊತೆಯಲ್ಲಿ ಇದ್ದಿದ್ದೇ ನನಗೆ
ತುಂಬ ವಿಶೇಷ, ಅದು ನಿಮಗೆಲ್ಲ ಗೊತ್ತೇ ಇದೆ. ಅದು ಅನ್ಎಕ್ಸ್ಪೆಕ್ಟೆಡ್ ನನಗೆ. ಏನೋ ಒಂದು ಕಾರ್ಯ ವಿಷಯದಲ್ಲಿ ನಮ್ಮ ಅಕ್ಕವ್ರದನ್ನಲ್ಲಿ ಕಳಿಸ್ಕೊಟ್ಟಿದ್ರು ಊರಿಗೆ. ಆ ಸಮಯದಲ್ಲಿ ನಾನು ಯಾವಾಗಲೂ ಒಂದು ದಿವಸ ಅಥವಾ ಒಂದೂವರೆ ದಿವಸ ಇರ್ತಿದ್ದೆ, ಏನೋ ಗೊತ್ತಿಲ್ಲ ಊರಲ್ಲಿ ನನಗೆ ಅಷ್ಟು ಜಾಸ್ತಿ ಇರ್ತಾನೂ ಇರಲಿಲ್ಲ. ಏನೋ ಆ ಸಮಯದಲ್ಲಿ 5 ದಿವಸ 6 ದಿವಸ ಇದ್ದೀನಲ್ಲಿ ಆ ಊರಲ್ಲಿ. ಅದು ಇದಕ್ಕೋಸ್ಕರನೋ ಅವ್ರ ಜೊತೆಯಲ್ಲಿ ಹೋಗ್ಲಿಕ್ಕೆ ಅಂತ ಒಂದು ದೇವರ ಕೃಪೆ ಇತ್ತೆ ನನಗಂತೂ ಗೊತ್ತಿಲ್ಲ. ಆ ಸಮಯದಲ್ಲಿ ನಾನು ಅವ್ರ ಜೊತೆನಲ್ಲಿ ಕಾಡಿಗೆ ಹೋಗಿದ್ದೆ, ಎಲ್ಲರಿಗೂ ಗೊತ್ತೇ ಇದೆ. ಅದು ಹೋಗೋಕ್ಕೋಸ್ಕರನೇ ಉಳ್ಕೊಂಡಿದ್ದೆ ಅಂತ ಕಾಣುತ್ತೆ ಆ ಊರಿನಲ್ಲಿ. ನಮ್ಮನೇಲಿ ನಮ್ಮ ಮನೆಯವರು ಕೂಡ ಹೇಳ್ತಾಯಿದ್ರು, ನಾನು ಬಂದಮೇಲೆ ನಮ್ಮ ಮಿಸ್ಸಸ್ ಹೇಳ್ತಾಯಿದ್ರು, ಅವ್ರಿಗೆ ಫಸ್ಟು ನಾನು ಹೋಗಿರೋದು ಗೊತ್ತಿರಲಿಲ್ಲಂತೆ ಕಾಡಿಗೆ. ಮನೇಲಿ ಈ ಥರ ಅಪ್ಪಾಜಿ ವೀರಪ್ಪ ಕರ್ಕೊಂಡು ಹೋಗ್ಬಿಟ್ನಂತೆ ಅಂತೆಲ್ಲ ಮಾತಾಡೋ. ಅವಳಿಗೆ ತುಂಬ ಒಂಥರ ದಿಗ್ಭ್ರಮೆ ಆಗಿದೆ ಅವಳಿಗೆ. ಸರಿ, ಇದಕ್ಕಿದ್ದಂಗೆ ನಾ ಅಯ್ಯೋ ಹೆಂಗೋ ಅಪ್ಪಾಜಿ ಒಬ್ಬರು ಹೊಬ್ಬರಲ್ಲಪ್ಪ ಅಂತ. ಆಮೇಲೆ ನನ್ನ ಜೊತೆ ಒಬ್ಬ ರವಿ ಅಂತ ಒಬ್ಬ ನಮ್ಮ ಡ್ರೈವರ್ ಬಂದಿದ್ದರು. ಅವರು ಆವತ್ತು ಅವ್ರನ್ನ ವಾಪಸ್ ಕಳಿಸ್ಕೊಟ್ಬಿಟ್ಟವ್ರು. ವೀರಪ್ಪ ಅಮ್ಮಂಗೆ ಅಮ್ಮವ್ರಿಗೆ ಗಾಡಿ ಓಡಿಸ್ಬೇಕಾಗತ್ತೆ, ನೀನು ಹೊರಟೋಗು ಅಂತೇಳಿ. ಅವನು ಅವನ್ನ ಕೇಳಿದ, ಅವನು ಹೇಳಿದ ಇಲ್ಲ ಗೋವಿಂದಣ್ಣವರು ಹೋಗಿದ್ದಾರೆ ಅಂತ. ನನಗೆ ಖುಷಿ, ತುಂಬ ಸಂತೋಷ ಆಯ್ತಂತ ಅವಳಿಗೆ. ಅಪ್ಪ ನಮ್ಮ ಅಪ್ಪ ಜೊತೆಯಲ್ಲಿ ನಮ್ಮ ಯಜಮಾನ್ರು ಹೋದ್ರಲ್ಲಪ್ಪ, ನಂಗೆ ಅಷ್ಟೇ ಸಂತೋಷ, ಸದ್ಯ ಅವರೊಬ್ಬರನ್ನೇ ಕಳಿಸಿಲ್ವಲ್ಲ ಅಂತ ಖುಷಿ ಪಟ್ಲಂತೆ. ನಿಜ ಅದು, ಯಾಕೆಂದರೆ ನಮ್ಮನ್ನು ಕೂಡ ನಾನು ಇವತ್ತು ಇದುವರೆಗೂ ನಾನು ಎಲ್ಲೂ ಹೇಳಿಲ್ಲ ಕೃಷ್ಣ ಈ ಮಾತು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ವೀರಪ್ಪ ಅವತ್ತಿನ ದಿವಸ ನಮ್ಮನ್ನು ಖಂಡಿತ ಕರೀಲಿಲ್ಲ, ನೀವು ಬನ್ನಿ ಅಂತ ನಮ್ಮನ್ನು ಕರೀಲೇ ಇಲ್ಲ. ಅವ್ರಿಗೆ ಅವ್ನಿಗೆ ಉದ್ದೇಶ ಇದ್ದಿದ್ದು ನಮ್ಮ ಯಜಮಾನ್ರನ್ನ ಕರ್ಕೊಂಡು ಹೋಗಬೇಕು ಅಂತ. ನಮ್ಮನ್ನು ಕರಿಬೇಕು ಅನ್ನೋ ಉದ್ದೇಶ ಅವ್ನ ಮನಸ್ಸಲ್ಲಿ ಇರಲಿಲ್ಲ. ನಾವೇ ನಾವು 3 ಜನ, ನಾನು ನಮ್ಮ ನಾಗೇಶ ಮತ್ತು ಇನ್ನೊಬ್ಬರು ನಾಗಪ್ಪ, 3 ಜನ ಕೂಡ ನಮ್ಮ 3 ಜನ ಕರ್ಕೊಂಡು ಹೋಗ್ಬೇಕು ಉದ್ದೇಶ ಅಂತ ಇರಲಿಲ್ಲ ಅವನಿಗೆ. ಯಾರಾದರೂ ಒಬ್ಬರು ಜೊತೆಯಲ್ಲಿ ಬಂದರೆ ಒಳ್ಳೆಯದು. ನಾವು 3 ಜನ ಒಂದೇ ಮನಸ್ಸಿನಿಂದ ಏನಂದ್ವಿ, ನಾವು ಬರ್ತೀವಿ ನಮ್ಮನ್ನು ಕರ್ಕೊಂಡು ಹೋಗು. ಇಲ್ಲ ಇಲ್ಲ 3 ಜನ ಬೇಕಾಗಿಲ್ಲ, ಏನಕ್ಕೆ, ಇಲ್ಲ ಇಲ್ಲ ನಾವು ಬರಬೇಕು ಜೊತೇಲಿ. ಅಲ್ಲಿ ಆ ಸಮಯ ಹೆಂಗಿತ್ತು ಅಂದರೆ ಅವನಿಗೆ ಭಾರಿ ಅರ್ಜೆಂಟು, ಅವ್ನಿಗೆ ಏನಾಗ್ಬಿಡುತ್ತೆ ಬೈಯಕ್ಕೆ, ಸರಿ 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 ನಡೀರಿ ಹೋಗೋಣ ಹೋಗೋಣ ಅಂಥೇಳಿ ನಾವೇ ವಾಲಂಟಿಯರಾಗಿ ನಾವು ನಮ್ಮ ಯಜಮಾನ ಜೊತೆಯಲ್ಲಿ ನಾವು ಆಟ ಸಮಯದಲ್ಲಿ ಹೋದ್ವಿ. ನಮ್ಮನ್ನು ಯಾರು ಹಿಂಸೆ ಮಾಡಿರಲಿಲ್ಲ. ವೀರಪ್ಪ ಬಾ ನೀವು ಬರಬೇಕು ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅನ್ನೋ ಹಿಂಸೆ. ಅವನು ಆ ಮಾತು ಆಡಲೇ ಇಲ್ಲ ಅಲ್ಲಿ. ಆಮೇಲೆ ಈ ಮಾತನ್ನು ನನ್ನ ಅಲ್ಲಿ ಕೇಳ್ದ ಅವನು ನನಗೆ. ಹೋಗಿ ಒಂದು 3-4 ಡೇಸ್ ಆದಮೇಲೆ ನನ್ನ ಕೇಳಿದ್ರು, ಏನು ನೀವು ನಾವು ಕರಲೇಲ್ವಲ್ಲ ನಿಮ್ಮನ್ನು, ನೀವೇ ಬಂದ್ಬಿಟ್ಟಲ್ಲ ನಮ್ಮ ಮೇಲೆ ಅಷ್ಟೊಂದು ಗ್ಯಾರಂಟಿನ ನಿಮಗೆ ಅಂತ. ಅಯ್ಯೋ ನಿನ್ನ ಮೇಲಲ್ಲಪ್ಪ ನಮ್ಮ ಗ್ಯಾರಂಟಿ, ನಮ್ಮ ಯಜಮಾನ್ರ ಗ್ಯಾರಂಟಿ ನಮಗೆ. ನಮ್ಮ ಯಜಮಾನ್ ಜೊತೆಲ್ಲ ನಾವು ಬಂದಿದ್ದೀವಿ, ನಿನ್ನ ಜೊತೆಲಿ ನಾವು ಬಂದಿಲ್ಲ. ಅವನಿಗೆ ಒಂಥರ ಅವನಿಗೆ ಇದಾಯಿತು, ಅದೇ ಏನಪ್ಪ ನಿಮ್ಗೆ ಇಷ್ಟೊಂದು ಅವ್ರ ಮೇಲೆ ನಿಮಗೆಲ್ಲ ಪ್ರೀತಿ. ಹೌದು, ನಾವಿರೋದೇ ಅವರಿಂದ, ಅವ್ರಿಗೋಸ್ಕರ ನಾವಿರೋದು, ಇರೋದು ಅವರಿಂದ. ಅದರಿಂದ ನಾವು ನಾವಾಗ ಬಂದಿದ್ದೇವೆ ಹೊರತು ಅವತ್ತಿನ ಸನ್ನಿವೇಶ, ಯಾಕಂದರೆ ಅಲ್ಲಿಂದ ನಮ್ಮ ಅವರ ಒಂದು ಒಡನಾಟ. ಒಡನಾಟ ಅಂದರೆ 24 ಗಂಟೆ ಅವ್ರ ಪಕ್ಕದಲ್ಲೇ ಇರ್ತಾಯಿದ್ದೆ, ಅವ್ರ ಜೊತೆಲೇ ಇರ್ತಾಯಿದ್ದೆ. ಅವ್ರಿಗೇನು ಬೇಕು, ಅವ್ರಿಗೆ ಪ್ರತಿಯೊಂದು ಕೆಲಸಕ್ಕೂ ನನ್ನೇ ಕೇಳ್ತಾಯಿದ್ರು. ಆಮೇಲೆ ನಾನು ಇದ್ದಷ್ಟು ದಿವಸಗಳು, ನಾನು ಎಷ್ಟು ದಿವಸ ಇದ್ದ ಅಷ್ಟು ದಿವಸಗಳನ್ನು ಕೂಡ ಅವರ ಪಕ್ಕದಲ್ಲೇ ಮಲ್ಕೋತಾ ಇದ್ದೆ ನಾನು. ಅದೊಂದು ಭಾಗ್ಯ ನನಗೆ, ಅವ್ರ ಜೊತೆಯಲ್ಲಿ ಇದ್ದಂಥ ಒಂದು ಅದು ಒಂದು ನಿಜ, ಒಂದು ಅವಕಾಶ ನನಗೆ ಸಿಗ್ತಲ್ಲ ಅಂತೇಳಿ ಒಂದು ವಿಶೇಷವಾದ ಒಂದು ದಿವಸಗಳಲ್ಲಿ ನನಗೆ ಅವ್ರ ಜೊತೆಗೆ ಇರ್ತಕ್ಕಂಥ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು. ಸರ್, ಕಾಡಿನಲ್ಲಿ ತಾವು ಒಂದೇ ಕಡೆ ಇರ್ತಾ ಇದ್ರ ಅಥವಾ ಜಾಗಗಳನ್ನ ಚೇಂಜ್ ಮಾಡ್ತಾ ಇದ್ರ? ಅಂದರೆ ಒಂದೊಂದ್ಸರಿ ಒಂದು 3 ಕಿಲೋಮೀಟರ್ಲ್ಲೂ ಮುಗಿಸ್ತಾ ಇದ್ದ, ಒಂದ್ಸರಿ 30 ಕಿಲೋಮೀಟರ್ಗೂ ಮುಗಿಸ್ತಾ ಇದ್ದ, ಒಂದೊಂದ್ಸರಿ 3-4 ಡೇಸ್ ಒಂದೇ ಕಡೆ ಇರ್ತಾ ಇದ್ವಿ, ಒಂದೇ ಕಡೆ ಇರ್ತಾ ಇದ್ವಿ. ಅಂದರೆ ಅವನು ನಮಗೆ ಈಗ ನಮ್ಮ ನಾವು ಹೇಳ್ದಂಗೆ ಕೇಳೋಂಗಿಲ್ಲಲ್ಲ, ಅಲ್ಲಿ ಅವನು ಹೇಳ್ದಂಗೆ ತಾನೆ ನಾವು ಕೇಳಬೇಕು. ಹೊರಡಬೇಕು ಅಂದರೆ ಹೊರಡಬೇಕು. ಬಟ್ ಅಷ್ಟು ಟೈಮಲ್ಲೂ ಕೂಡ ನಮ್ಮ ಯಜಮಾನರು ಒಂದು ದಿವಸನು ನನಗೆ ಇವತ್ತಾಗಲ್ಲ, ನಂಗೆ ಸುಸ್ತಾಗ್ತಾಯಿದೆ ಅಥವಾ ಇನ್ನೊಂದು ಹೇಳಿದವರೇ ಅಲ್ಲ. ನಾವು ಹೇಳಿದ್ದೀವಿ ಎಷ್ಟೋ ಸರಿ, ಅಯ್ಯೋ ನಮ್ಮ ಕೈಲಿ ಆಗಲ್ಲ ನಡೆಯೋಕ್ಕೆ, ನಾವು ಹೇಳ್ಕೊಂಡಿದ್ದೀವಿ, ಅವ್ರು ಮಾತ್ರ ಹೇಳಿಲ್ಲ. ಸರ್, ವೀರಪ್ಪನ ಇಮೇಜ್ ಹೇಗಿತ್ತು ಅಂದರೆ ಅವನು ಕೊಂದುಬಿಡ್ತಾನೆ ಸಾಯಿಸ್ಬಿಡ್ತಾನೆ ಅಂತ ಇತ್ತು. ಅಣ್ಣವ್ರ ಜೊತೆ ನಿಮ್ಮ ಜೊತೆ ಅವನು ಹೇಗಿರ್ತಾ ಇದ್ದ ಅಂದರೆ ಅಲ್ಲಿ ಹೆಂಗಿತ್ತು ಅಂದರೆ, ಕೃಷ್ಣ ಅವರೇ, ಟ್ರಾನ್ಸಾಕ್ಷನ್ ಹೆಂಗಿತ್ತು ಅಂದರೆ ಯಜಮಾನ್ರ ಹತ್ರನೂ ಅವ್ನು ಡೈರೆಕ್ಟಾಗಿ ಮಾತಾಡಲ್ಲ, ಫಸ್ಟ್ ನನ್ನ ತಕ್ಕ ಬರಬೇಕು. ನನ್ನೇ ಮಾತಾಡಿಸ್ತಿದ್ದು, ನಮ್ಮ ಮಿಕ್ತರ ಪಕ್ತರ ಇಬ್ಬರ ಹತ್ರನೂ ಅವ್ರು ಯಾರು ಮಾತಾಡ್ತಿರಲಿಲ್ಲ. ಏನೇ ವಿಷಯ ಬೇಕು ನನ್ನ ತಕ್ಕೆ ಬರಬೇಕು. ಅಣ್ಣವ್ರನ್ನ ಅಯ್ಯ ಅಯ್ಯ ಅಂತ ಕೇಳ್ತಾ, ಅಯ್ಯ ಅಯ್ಯ ಅಂತ ಕರೆಯೋನು. ಅಯ್ಯ ಏನಾದರೂ ರೆಸ್ಟ್ ತೊಗೋಬೇಕಾ ಅವ್ನು ಕೇಳಿ, ನಾವು
ಮಾಮ ಈ ಥರ ಕೇಳ್ತಾ ಇದ್ದಾನೆ, ಬೇಕಾದ್ರೆ 10 ನಿಮಿಷ ಕೂತ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾನೆ. ಯಾರ್ಗಯ್ಯ, ಏನಕ್ಕೆ ಅವನಿಗೆ ಬೇಕಾದ್ರೆ ಕೂತ್ಕೊಳ್ಳೋ ಕೇಳು, ನನಗೆ ಬೇಕಾಗಿಲ್ಲ ರೆಸ್ಟು, ನಾನು ಬರ್ತೇನೆ. ಅವನಿಗೆ ರೆಸ್ಟ್ ಬೇಕಾದ್ರೆ ಕೇಳಿ ಕೂತ್ಕೊಳ್ಳೋಕೆ, ನಾನು ಕೂತ್ಕೊಳ್ತೀನಿ ಅನ್ನೋರು. ಅಂದರೆ ಯಾವತ್ತೂ ನನಗೆ ಸುಸ್ತು, ನನಗೆ ನಡೆಯೋಕ್ಕಾಗಲ್ಲ, ನನ್ನ ಅತ್ತಂತ ಹೇಳಿದವರೇ ಅಲ್ಲ. ನಮ್ಮ ಯಜಮಾನರ ಮೇಲೆ ಅವನಿಗೂ ಭಯ ಇದೆ, ಏನಪ್ಪ ಈ ಥರ ಒಂದು ವಜ್ರನ ಕರ್ಕೊಂಬಂದ್ಬಿಡಿದ್ದೀನಿ ನಾನು ಕರ್ನಾಟಕದಿಂದ, ಇದ್ರ ಪರಿಣಾಮ ಏನಂತ ಅವ್ನ ಮನಸ್ಸಲ್ಲಿ ಇತ್ತು. ಅದು ಕೊರಿತಾ ಇತ್ತು ಅವನಿಗೆ, ಏನಾಗುತ್ತೋ ಏನೋ ಅನ್ನೋದು ತುಂಬ ಇತ್ತು ಅವ್ನ ಮನಸ್ಸಲ್ಲಿ. ಆದರೆ ಏನು ಮಾಡ್ತೀರಾ ಅಲ್ಲಿ ನಾವು ಅಸಹಾಯಕರು ಅಂದರೆ ಏನು, ನಾವು ಅವರ ಅಷ್ಟು ಚಂದ ಮುಂದೆ ನಾವು ಏನು ಅಲ್ಲಿ ಕಾಡು ಒಳಗಡೆ ನಮ್ಗೆ ಎಲ್ಲಿ ಬರಬೇಕು ಎಲ್ಲಿ ಹೋಗಬೇಕು ನಮ್ಗೆ ಗೊತ್ತಾಗಲ್ಲ. ಅಲ್ಲಿ ಊಟ ತಿಂಡಿ ಹೇಗೆ ತಮಗೆ? ಏನು ಮಾಮೂಲಿ ಆ ಥರ ಏನು, ಇಂಥ ಒಂದು ಇವತ್ತೇ ತಿನ್ನಬೇಕು, ಇದೇ ಥರ ತಿನ್ನಬೇಕು, ಇಷ್ಟು ಟೈಮ್ಗೆ ತಿನ್ನಬೇಕು. ಈಗ ನಾವು ಇಲ್ಲಿದ್ದರೆ ಬೆಳಗ್ಗೆ ಇದ್ದರೆ ಕಾಫಿ ಕುಡಿತೀವಿ, ಟಿಫನ್ ಮಾಡ್ತೀವಿ, ಆ ಥರ ಇಲ್ಲ ಅಲ್ಲಿ. ಆ ಥರ ಇಲ್ಲವೇ ಇಲ್ಲ. ಯಾವಾಗ ಏನು ಸಿಕ್ಕುತ್ತೆ ಅದನ್ನೇ ನಾವು ತೊಗೊಳ್ಬೇಕು, ಅದನ್ನೇ ನಾವು ತಿನ್ನಬೇಕು. ಅದು ಕೂಡ ಇದು ಕೂಡ ಕೇಳೋಕ್ಕೂ ಆಗಲ್ಲಲ್ಲ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಯಜಮಾನರ ಬಟ್ ಅವರ ಒಂದು ನಿತ್ಯ ರೂಢಿ ಏನಿತ್ತೋ ಅದನ್ನು ಮತ್ತೆ ಚಾತಪ್ಪದೆ ಮಾಡೋರು. ಬೆಳಗ್ಗೆ ಎದ್ರೆ ಯೋಗಾಸನ ಮಾಡ್ತಾಯಿದ್ರು, ಯೋಗಾಸನ ಎಲ್ಲ ಮಾಡಿದ ಮೇಲೇ ಅವನು ಏನು ಕುಡಿಯೋ ಕೊಟ್ಟರು ಅದೊಂಚೂರು ಕುಡಿತಿದ್ರು, ಇಲ್ಲಾಂದರೆ ಬೇಕಾಗಿಲ್ಲ. ಏನು ಕೊಟ್ಟರು ಅದನ್ನು ಕಣ್ಣು ಒತ್ಕೊಂಡು ತಿಂತಾಯಿದ್ರು. ನಮಗೂ ಹೇಳೋರು ತಿನ್ನರಪ್ಪ ಏನು ಸಿಕ್ಕತ್ತೆ, ಯಾಕೆಂದರೆ ನಮಗೆ ಹೊಟ್ಟೆಗಿಂತ ತಿನ್ನಲೇಬೇಕಲ್ವಾ, ಎಲ್ಲದಕ್ಕಿಂತ ಹೆಚ್ಚಾಗಿ ನೆಡಿಬೇಕಲ್ವಾ, ನೆಡಿಬೇಕಂತ ಶಕ್ತಿ ಬೇಕಲ್ವಾ, ಶಕ್ತಿ ಬೇಕಾದ್ರೆ ಏನು ಮಾಡಬೇಕು, ಏನಾದರೂ ತಿನ್ನಬೇಕು, ಇಲ್ಲಾಂದರೆ ಏನು ಮಾಡೋಕ್ಕಾಗತ್ತೆ. ಅವ್ರು ನಮ್ಗೆ ಹೇಳೋರು ಅದೇ ಥರ ನಾವು ಅವರು, ಯಾಕೆಂದರೆ ನಾವು ತಿಂದೆ ಫೀಲ್ ಮಾಡಿದ್ರೆ ಇಲ್ಲ ನಮಗೆ ಕಷ್ಟ ಅಂದ್ರೆ ಅವ್ರ ಮನಸ್ಸಿಗೆ ನೋವಾಗುತ್ತಲ್ವಾ ಅಂತ ಆಯಿತು ಅಂತೇಳಿ ನಾವು ಕಣ್ಣು ಹೊತ್ಕೊಂಡು ನಾವು ತಿಂತಾಯಿದ್ವಿ. ಭಾರಿ ವಿಶೇಷವಾದ ಒಂದು ದಿವಸಗಳವು. ಅವ್ರ ಜೊತೆಲ್ಲೇ ಇದ್ದುಕೊಂಡು ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ರಾತ್ರಿ ಇದ್ದು ಪಕ್ಕದಲ್ಲೇ ಇದ್ದಂಥ ಒಂದು ದಿವಸಗಳು ನೆನೆಸ್ಕೊಳ್ತಾ ಇದ್ದರೆ ಇವತ್ತು ನನಗೆ ಇವತ್ತಂದು ತುಂಬಾ ಮನಸ್ಸಿಗೆ ನೋವಾಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ, ಇವತ್ತು ಅವ್ರನ್ನೆಲ್ಲ ನಾವು ಕಳ್ಕೊಂಡು ಕೂತಿದ್ದೀವಿ. ಏನೋ ದೇವರು ಇಷ್ಟು ಬೇಗ ಅವ್ರನ್ನ ನಮ್ಮನ್ನೆಲ್ಲ ಬಿಟ್ಟು ಕರ್ಕೊಂಡೋಗ್ತ ಅಂತ ಅಂದ್ಕೊಂಡಿರಲಿಲ್ಲ. ಅದೇನೋ ನಮ್ಮ ದುರಾದೃಷ್ಟನೋ ಏನೋ, ನಮ್ಗೆ ಅವ್ರನ್ನ ಉಳಿಸ್ಕೊಳ್ಳೋ ಒಂದು ಅವಕಾಶ ಭಗವಂತ ನಮಗೆ ಕಲ್ಪಿಸ್ಕೊಟ್ಟಿಲ್ಲ. ಆದರೂ ಇದ್ದಾರೆ ಅಂತಲೇ ನಾವು ಅಂದ್ಕೊಂಡಿದ್ದೆ ಹೊರತು ಇಲ್ಲ ಅಂತ ಯಾವ ಕಾರಣಕ್ಕೆ ಅಂದ್ಕೊಳ್ಳೋಕೆ ಆಗ್ತಾ ಇಲ್ಲ. ನಮಸ್ಕಾರ. ಇದು ನಿಮ್ಮ ರಾಜ್ಕುಮಾರಿಗೆ ದಾದಾ ಪಾಲ್ಕೆ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಒಂದು ಆದೇಶ ಬಂದಿರೋದು ತಮಗೆಲ್ಲ ಗೊತ್ತಿದೆ. ನನ್ನ ಅಭಿಮಾನಿ ಬಂಧುಗಳೇ, ನೀವೆಲ್ಲ ಭಾಳ ಆಸೆಯಿಂದ ಆಸಕ್ತಿಯಿಂದ ಈ ಪ್ರಶಸ್ತಿಗೋಸ್ಕರ ನನಗಿಂತ ಹೆಚ್ಚಾಗಿ ನೀವುಗಳು ಕಾಯ್ತಾ ಇದ್ದಿರಿ. ನಿಮ್ಮ ಆಸೆ ನೆರವೇರಿದೆ, ನಿಮ್ಮ ಆಸೆ ನೆರವೇರಿ ನೀವೆಲ್ಲ ಆನಂದ ಪಡ್ತಾ ಇದ್ದೀರಿ. ನಿಮ್ಮ ಆನಂದದಲ್ಲಿ ನಾನು ಭಾಗಿಯಾಗಿದ್ದೀನಿ. ನಮ್ಮವರುಗಳು ಇವತ್ತಿನ ದಿವಸ ಬೆಳಗ್ಗೆಯಿಂದ ಇದುವರೆಗೂ ಬಂದು ಬಂದು ಶುಭಾಶಯಗಳನ್ನ ಹೇಳ್ತಾ ಇದ್ದಾರೆ. ಒಂದು ರೀತಿ ಇದು ಹಬ್ಬದ ವಾತಾವರಣ ಅಂತ ನನಗನ್ಸುತ್ತೆ. ಈ ಮಕ್ಕಳಿಗೆ ಹುಟ್ಟದಬ್ಬ ಅಂತ ಮಾಡಿ ತಂದೆ ತಾಯಿಗಳು ಮನೇಲಿ ಬಂಧು ಬಳಗ ಎಲ್ಲ ಸೇರಿಕೊಂಡು ಆ ಒಂದು ಹಬ್ಬದಲ್ಲಿ ಭಾಗಿಗಳಾಗಿರ್ತಾರೆ. ಹಾಗೆ ನಿಮ್ಮ ರಾಜ್ಕುಮಾರ್ನಿಗೆ ಈ ಪ್ರಶಸ್ತಿ ಬಂದ ಈ ಸಂದರ್ಭದಲ್ಲಿ ನೀವುಗಳೆಲ್ಲ ಅದರಲ್ಲಿ ಭಾಗಿಗಳಾಗಿದ್ದೀರಿ. ನಿಮ್ಮ ಆನಂದವೇ ನನ್ನ ಆನಂದ. ನಿಮ್ಮ ರಾಜ್ಕುಮಾರ್ ಎಷ್ಟು ಮುಂದಕ್ಕೆ ಹೋದ್ರೂ ಇನ್ನೂ ಹೋಗಲಿ 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 ಅಂತ ನೀವೆಲ್ಲ ಹಾರೈಸ್ತಾ ಇದ್ದೀರಿ. ಅದಕ್ಕೆ ನಾನು ಏನು ಹೇಳೋದಕ್ಕೆ ಸಾಧ್ಯ? ನನ್ನ ಒಂದು ಕೃತಜ್ಞತೆ ಅಂದರೆ ಅದು ಬಹಳ ಕಮ್ಮಿ ಆಗುತ್ತೆ. ಅದೆಲ್ಲದಕ್ಕಿಂತ ನಿಮ್ಮ ರಾಜ್ಕುಮಾರ ಅಂತ ಹೇಳಿಬಿಟ್ರೆ ತೊಂದರೆ ಇರೋದಿಲ್ಲ, ತಾಪತ್ರಯ ಇರೋದಿಲ್ಲ.